एरडू भिन्न बगेय बिळी बण्णद हू उत्पादिसुव सस्यगळ नडुवे संक्रमणदाग बंदंत एल्ल गिडगळु पर्पल फ्लवर्ड प्लांट गळागिद्वु पर्पल हूविन सस्यगळागिद्वु ई एरडु भिन्नवादंत गिडगळ जीनोटाइप एनु अंत नोडोण ಒಂದು ಸ್ಮಾಲ್ ಸಿ ಸ್ಮಾಲ್ ಸಿ ಕ್ಯಾಪಿಟಲ್ ಇ ಕ್ಯಾಪಿಟಲ್ ಇ ಯಾಕೆ ಸ್ಮಾಲ್ ಸಿ ಕ್ಯಾಪಿಟಲ್ ಇ ವೈಟ್ ಫ್ಲವರ್ಡ್ ಆಗುತ್ತೆ ಸ್ಮಾಲ್ ಸಿ ಇದ್ದಾಗ ಎರಡು ರಿಸೆಸಿವ್ ಜೀನ್ ಇದ್ದಾಗ ಕ್ರೋಮೋಜೆನ್ ಉತ್ಪತ್ತಿ ಆಗೋದಿಲ್ಲ ಆದರೆ ಎರಡು ಕ್ಯಾಪಿಟಲ್ ಇ ಇರೋದ್ರಿಂದ ಎನ್ಝೈಮ್ ಉತ್ಪತ್ತಿ ಆಗುತ್ತೆ ಕ್ರೋಮೋಜೆನ್ ಉತ್ಪತ್ತಿ ಆಗಲ್ಲ ಎನ್ಝೈಮ್ ಉತ್ಪತ್ತಿ ಆಗುತ್ತೆ ಆದರೆ ಆಂಥೋಸಿಯಾನಿನ್ ಉತ್ಪತ್ತಿ ಆಗಲ್ಲ ಹಾಗಾಗಿ ಹೂವಿನ ಬಣ್ಣ ಬಿಳಿಯಾಗಿ ಇರುತ್ತೆ ಇಲ್ಲಿ ಕ್ರೋಮೋಜೆನ್ ಉತ್ಪತ್ತಿ ಆಗುತ್ತೆ ಎನ್ಝೈಮ್ ಉತ್ಪತ್ತಿ ಆಗಲ್ಲ ಡಬಲ್ ರಿಸೆಸಿವ್ ಹಾಗಾಗಿ ಹೂವಿನ ಬಣ್ಣ ಬಿಳಿ ಇರುತ್ತೆ ಸೋ ಇದರ ಜೀನೋಟೈಪ್ ಸ್ಮಾಲ್ ಸಿ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಸಿ ಇದರ ಜೀನೋಟೈಪ್ ಕ್ಯಾಪಿಟಲ್ ಸಿ ಸ್ಮಾಲ್ ಇ ಸ್ಮಾಲ್ ಇ ಇವೆರಡರ ನಡುವೆ ಸಂಕರ ಮಾಡಿದಾಗ ಇದರ ಗೆಮೀಟ್ನಲ್ಲಿ ಸ್ಮಾಲ್ ಸಿ ಕ್ಯಾಪಿಟಲ್ ಇ ಬರುತ್ತೆ ಇದರ ಗೆಮೀಟ್ನಲ್ಲಿ ಕ್ಯಾಪಿಟಲ್ ಸಿ ಸ್ಮಾಲ್ ಇ ಬರುತ್ತೆ ಇವೆರಡು ಗೆಮೀಟ್ಗಳು ಸೇರ್ಕೊಂಡಾಗ ನಿಮಗೆ ಬರುವಂಥ ಜೀನೋಟೈಪ್ ಕ್ಯಾಪಿಟಲ್ ಸಿ ಸ್ಮಾಲ್ ಸಿ ಕ್ಯಾಪಿಟಲ್ ಇ ಸ್ಮಾಲ್ ಇ ಇಲ್ಲಿ ಡಾಮಿನೆಂಟ್ ರಿಸೆಸಿವ್ ಡಾಮಿನೆಂಟ್ ಜೀನ್ ಸಿ ಕ್ರೋಮೋಜನ್ ಉತ್ಪಾದನೆ ಮಾಡುತ್ತೆ ಡಾಮಿನೆಂಟ್ ಜೀನ್ ಇ ಎನ್ಝೈಮ್ ಉತ್ಪಾದನೆ ಮಾಡುತ್ತೆ ಹಾಗಾಗಿ ಆಂಥೋಸಯನಿನ್ ಪ್ರೊಡ್ಯೂಸ್ ಆಗುತ್ತೆ ದೇರ್ಫೋರ್ ದಿ ಪ್ಲಾಂಟ್ಸ್ ಪ್ರೊಡ್ಯೂಸ್ ಪರ್ಪಲ್ ಫ್ಲವರ್ಸ್ ಸೊ ಪರ್ಪಲ್ ಬಣ್ಣದ ಹೂವನ್ನು ಸಸ್ಯಗಳು ಹೊಂದುತ್ತವೆ ಈ ಗಿಡಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಸೆಲ್ಫಿಂಗ್ ಮಾಡಿದಾಗ ಸೆಲ್ಫಿಂಗ್ ಬರೆಯುವಾಗ ನಾವು ಹಿಂದೆ ನೋಡಿದ್ದೀವಿ ಅದೇ ಜೀನೋಟೈಪನ್ನು ನಾವು ಎರಡು ಸಲ ಬರೀಬೇಕಾಗುತ್ತೆ ಒಂದು ಹೂವಿನ ಗಂಡು ಅಂಗಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಹೆಣ್ಣಿನ ಪ್ರಜನನ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಸೊ ಎರಡರಲ್ಲೂ ಕೂಡ ನಾಲ್ಕು ಬಗೆಯ ಲಿಂಗಾಣುಗಳು ಉತ್ಪತ್ತಿಯಾಗ್ತವೆ ಕ್ಯಾಪಿಟಲ್ ಸಿ ಕ್ಯಾಪಿಟಲ್ ಇ ಕ್ಯಾಪಿಟಲ್ ಸಿ ಸ್ಮಾಲ್ ಇ ಸ್ಮಾಲ್ ಸಿ ಕ್ಯಾಪಿಟಲ್ ಇ ಸ್ಮಾಲ್ ಸಿ ಸ್ಮಾಲ್ ಇ ಇಲ್ಲೂ ಕೂಡ ಕ್ಯಾಪಿಟಲ್ ಸಿ ಕ್ಯಾಪಿಟಲ್ ಇ ಕ್ಯಾಪಿಟಲ್ ಸಿ ಸ್ಮಾಲ್ ಇ ಸ್ಮಾಲ್ ಸಿ ಕ್ಯಾಪಿಟಲ್ ಇ ಸ್ಮಾಲ್ ಸಿ ಸ್ಮಾಲ್ ಇ ಸೊ 4×4 16 ಕಾಂಬಿನೇಷನ್ಗಳು ಬರ್ತವೆ ಅದಕ್ಕೆ ನಾವು ಒಂದು 16 ಚೌಕ ಇರುವಂಥ ಪುನೆಟ್ ಸ್ಕ್ವೇರನ್ನು ಹಾಕಬೇಕಾಗತ್ತೆ ಇಲ್ಲಿ 14 ಚೌಕ ಇರುವ ಪುನೆಟ್ ಸ್ಕ್ವೇರನ್ನು ನೋಡ್ತಾ ಇದ್ದೀರಾ ಒಂದರ ಗೆಮೀಟನ್ನು ಇಲ್ಲಿ ಬರೆದಿದ್ದೀನಿ ಇನ್ನೊಂದರ ಗೆಮೀಟನ್ನು ಇಲ್ಲಿ ಬರೆದಿದ್ದೀನಿ ಬರುವ ಫಲಿತಾಂಶಗಳನ್ನು ಚೌಕದಲ್ಲಿ ಬರೆದಿದ್ದೀನಿ ಇವೆರಡು ಸೇರಿದಾಗ ಕ್ಯಾಪಿಟಲ್ ಸಿ ಕ್ಯಾಪಿಟಲ್ ಸಿ ಕ್ಯಾಪಿಟಲ್ ಇ ಕ್ಯಾಪಿಟಲ್ ಇ ಬರುತ್ತೆ ಇವೆರಡು ಸೇರಿದಾಗ ಕ್ಯಾಪಿಟಲ್ ಸಿ ಕ್ಯಾಪಿಟಲ್ ಸಿ ಕ್ಯಾಪಿಟಲ್ ಇ ಸ್ಮಾಲ್ ಇ ಬರುತ್ತೆ ಇವೆರಡು ಸೇರಿದಾಗ ಕ್ಯಾಪಿಟಲ್ ಸಿ ಸ್ಮಾಲ್ ಸಿ ಕ್ಯಾಪಿಟಲ್ ಇ ಕ್ಯಾಪಿಟಲ್ ಇ ಬರುತ್ತೆ ಇವೆರಡು ಸೇರಿದಾಗ ಕ್ಯಾಪಿಟಲ್ ಸಿ ಸ್ಮಾಲ್ ಸಿ ಕ್ಯಾಪಿಟಲ್ ಇ ಕ್ಯಾಪಿಟಲ್ ಇ ಬರುತ್ತೆ ಹೀಗೆ 16 ಕಾಂಬಿನೇಷನ್ಗಳನ್ನು ನಾವು ಇಲ್ಲಿ ವರ್ಕೌಟ್ ಮಾಡಿದ್ದೀವಿ ಅದರ ಫಿನೋಟೈಪ್ ಏನು ಅಂತ ನೋಡಿ ಇಲ್ಲಿ ಇದು ಡಾಮಿನೆಂಟು ಇದು ಡಾಮಿನೆಂಟು ಎರಡೂ ಡಾಮಿನೆಂಟ್ ಆಗಿರೋದ್ರಿಂದ ಆ್ಯಂಥೋಸಯನಿನ್ ಪಿಗ್ಮೆಂಟ್ ಉತ್ಪಾದನೆ ಆಗುತ್ತೆ ಹಾಗಾಗಿ ಹೂವು ಪರ್ಪಲ್ ಬಣ್ಣವನ್ನು ಹೊಂದಿರುತ್ತೆ ಪರ್ಪಲ್ ಇದು ಡಾಮಿನೆಂಟು ಇಲ್ಲಿ ಒಂದು ಕನಿಷ್ಠ ಒಂದು ಡಾಮಿನೆಂಟ್ ಇದೆ ಸೊ ಪರ್ಪಲ್ ಇಲ್ಲೂ ಒಂದು ಡಾಮಿನೆಂಟ್ ಇದೆ ಇಲ್ಲಿ ಡಬಲ್ ಡಾಮಿನೆಂಟ್ ಇದೆ ಪರ್ಪಲ್ ಡಾಮಿನೆಂಟ್ ಇದೆ ಡಾಮಿನೆಂಟ್ ಇದೆ ಪರ್ಪಲ್ ಇದು ಕೂಡ ಡಾಮಿನೆಂಟ್ ಡಾಮಿನೆಂಟ್ ಕಾಂಬಿನೇಷನ್ ಪರ್ಪಲ್ ಇದು ಡಾಮಿನೆಂಟ್ ಡಾಮಿನೆಂಟ್ ಕಾಂಬಿನೇಷನ್ ಪರ್ಪಲ್ ತಿರ್ಗ ಇಲ್ಲಿ ನೋಡಿ ಡಾಮಿನೆಂಟ್ ಡಾಮಿನೆಂಟ್ ಪರ್ಪಲ್ ಡಾಮಿನೆಂಟ್ ಡಾಮಿನೆಂಟ್ ಪರ್ಪಲ್ ಡಾಮಿನೆಂಟ್ ಡಾಮಿನೆಂಟ್ ಪರ್ಪಲ್ ಇಲ್ಲಿ ನೋಡಿ ಇದು ಡಾಮಿನೆಂಟ್ ಇದೆ ಕ್ರೋಮೋಜನ್ ಉತ್ಪತ್ತಿಯಾಗುತ್ತೆ
ಇದು ರೆಸೆಸಿವ್ ಇದೆ, ಎನ್ಝೈಮ್ ಉತ್ಪತ್ತಿ ಆಗಲ್ಲ, ಹಾಗಾಗಿ ಹೂವಿನ ಬಣ್ಣ ಬಿಳಿಯಾಗಿ ಉಳ್ಕೊಳ್ಳುತ್ತೆ. ಇಲ್ಲಿ ಕ್ರೋಮೋಜನ್ ಉತ್ಪತ್ತಿ ಆಗುತ್ತೆ, ಕಿಣ್ವ ಉತ್ಪತ್ತಿ ಆಗಲ್ಲ, ವೈಟ್. ಇಲ್ಲಿ ಕ್ರೋಮೋಜನ್ ಉತ್ಪತ್ತಿ ಆಗಲ್ಲ, ಕಿಣ್ವ ಉತ್ಪತ್ತಿ ಆಗುತ್ತೆ, ವೈಟ್. ಕ್ರೋಮೋಜನ್ ಇಲ್ಲ, ಕಿಣ್ವ ಇದೆ, ವೈಟ್. ಕ್ರೋಮೋಜನ್ ಇದೆ, ಕಿಣ್ವ ಇಲ್ಲ, ವೈಟ್. ಕ್ರೋಮೋಜನ್ ಇದೆ, ಕ್ರೋಮೋಜನ್ ಇಲ್ಲ, ಕಿಣ್ವ ಇದೆ, ವೈಟ್. ಕೊನೆಯದು ನೋಡಿ, ಕ್ರೋಮೋಜನ್ನು ಉತ್ಪತ್ತಿ ಆಗಲ್ಲ, ಕಿಣ್ವ ಕೂಡ ಉತ್ಪತ್ತಿ ಆಗಲ್ಲ, ಹಾಗಾಗಿ ಹೂವಿನ ಬಣ್ಣ ಬಿಳಿಯಾಗಿ ಉಳ್ಕೊಳ್ಳುತ್ತೆ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಈ ಏಳು ಜೀನೋ ಟೈಪ್ಗಳು ವೈಟ್ ಫ್ಲವರ್ ಆಗ್ತವೆ. ಮಿಕ್ಕ ಒಂಬತ್ತು ಜೀನೋ ಟೈಪ್ಗಳು ಪಿಂಕ್ ಫ್ಲವರ್ ಸಸ್ಯಗಳಾಗ್ತವೆ. ಹಾಗಾಗಿ ನಿಮಗೆ 9:3:3:1 ಅನುಪಾತದ ಬದಲಿಗೆ ಇಲ್ಲಿ 9:7 9:7 ಅನುಪಾತ ಬರುತ್ತೆ. ಈ ಅನುಪಾತಕ್ಕೆ ಕಾರಣವೇನು ಅಂದರೆ, ಈ ಎರಡು ಜೀನ್ಗಳು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಿವೆ. ಅವೆರಡೂ ಇದ್ದಾಗ ಆ್ಯಂಥೋಸೈನಿನ್ ಉತ್ಪತ್ತಿಯಾಗುತ್ತೆ, ಯಾವುದಾದ್ರೂ ಒಂದೇ ಇದ್ದಾಗ ಆ್ಯಂಥೋಸೈನಿನ್ ಆಗಲಿ ಉತ್ಪತ್ತಿ ಸಾಧ್ಯವಿಲ್ಲ. ಇದಕ್ಕೆ ಕಾಂಪ್ಲಿಮೆಂಟ್ರಿ ಜೀನ್ಸ್, ಪೂರಕ ವಂಶವಾಹಿಗಳು ಅಂತ ಕರೆಯಲಾಗುತ್ತೆ.